ಸರ್ ಇನ್ನೊಂದು ಸರ್ ಇನ್ನೊಂದು ಆಯ್ತು ಸರ್ ಇದು ಎಲೆಕ್ಷನ್ ಪರ್ಪಸ್ ಇಲ್ಲ ಯುವಜನ ನಿಜ ಸರ್ ನೀವು ಹೇಳಿದ ಮಾತ್ರ ನಾನು ಕಂಪ್ಲೀಟ್ಲಿ ಒಪ್ಕೊಂಡ್ಬಿಡ್ತೀನಿ ಈ ಕ್ಷಣಕ್ಕಾದರೂ ನಂಬೋಣ ಅದನ್ನು ಯುವಜನಕ್ಕೆ ಒಂದು ಹುರುಪು ತುಂಬೋ ಸಲುವಾಗಿ ಅವ್ರಿಗೊಂದು ಶಕ್ತಿ ತುಂಬೋ ಸಲುವಾಗಿ ನರೇಂದ್ರ ಮೋದಿಯವರು ಬಂದಿದ್ರು ಅಂತ ಭಾವಿಸೋಣ ಸರ್ ನಂದು ಇದ್ರ ಆಚೆಗೆ ಇನ್ ಜನರಲ್ ಈಗ ನಮಗೆ ನಾವೆಲ್ಲ ಯುವಜನತೆ ನಾವು ನೋಡ್ತೀವಲ್ವ ಸರ್ ಯುವಜನತೆ ವಿಷಯದ ಬೆಳವಣಿಗೆಗಳು ಅವರ ಉದ್ಯೋಗ ಅವರ ಪರಿಸ್ಥಿತಿ ಇದೆಲ್ಲ ನಾವು ಗಮನಿಸಿದಾಗ ನಮ್ಮ ಕಿವಿಗೆ ಬೀಳುವ ನಮ್ಮ ಕಣ್ಣಿಗೆ ಕಾಣುವ ಕೆಲವು ವಿಷಯಗಳನ್ನು ಬಹುಶಃ ನಿಮ್ಮ ಎದುರುಗಡೆ ನಾನು ಪ್ರಸ್ತಾಪ ಮಾಡದೇ ಇದ್ದರೆ ಈ ಡಿಬೇಟು ಪೂರ್ಣವಾಗಲಾರ್ದೇನೋ ಅಂತ ನನ್ನ ಅಭಿಪ್ರಾಯ ಆ ಕಾರಣಕ್ಕೆ ಅದು ಮಂಡಿಸ್ತಾ ಇದ್ದೀನಿ ನಿಮ್ಮ ಮುಂದೆ ನೋಡಿ ಸರ್ ಈ ದೇಶದಿಂದ ದೊಡ್ಡ ಮಟ್ಟದಲ್ಲಿ ಯುವಕರ ಮಹಾವಲಸೆ ಆಗ್ತಾ ಇದೆ ಸರ್ ಮಹಾವಲಸೆ ಹೇಗೆ ಅಂತ ಹೇಳಿದ್ರೆ ಭಾರತ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಯುವಕರು ದೇಶ ಬಿಡ್ತಾ ಇದ್ದಾರೆ ರಮಾಕಾಂತ್ ಅವರೇ ಏನು ರೀ ದೇಶ ಬಿಟ್ಟು ಅವ್ರು ಓದಕ್ಕೆ ಹೋಗ್ತಾರ್ರಿ ಕೆಲಸ ಮಾಡಕ್ಕೆ ಹೋಗ್ತಾರ್ರಿ ನೀವು ಹೇಳಬಹುದು ಆದರೆ ದೊಡ್ಡ ಮಟ್ಟದಲ್ಲಿ ಪೌರತ್ವವನ್ನು ಸಿಟಿಸನ್ಶಿಪ್ಪನ್ನು ರಿನೌನ್ಸ್ ಮಾಡಿ ಯುವಕರು ಕಾಲು ಕೀಳ್ತಾ ಇದ್ದಾರೆ ಸರ್ ಭಾರತದಲ್ಲಿ ದ್ವಿಪೌರತ್ವ ನೀತಿ ಇಲ್ಲ ನಾನು ಬೇರೆ ದೇಶದಲ್ಲೂ ಪೌರತ್ವ ಇಟ್ಕೋತೀನಿ ಇಲ್ಲೂ ಇಟ್ಕೋತೀನಿ ಅಂತ ಒಂದು ಅವಕಾಶ ಇಲ್ಲ ನನಗೆ ಈ ಪೌರತ್ವ ಬೇಡ ಅಂತ ಹೋಗ್ತಾ ಇದ್ದಾರಲ್ಲ ಇದು ದೇಶದಲ್ಲಿನ ನಿರುದ್ಯೋಗ ದೇಶದಲ್ಲಿನ ವಿಪರೀತ ತೆರಿಗೆ ದೇಶದಲ್ಲಿ ನಾವು ಮಾಡ್ತಕ್ಕಂಥ ನಮ್ಮ ವಿದ್ಯೆಗೆ ಸುಮಾರು ದುಡ್ಡಾಕಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಆದರೆ ಅದಕ್ಕೆ ಪ್ರತಿಯಾಗಿ ನಮಗೆಲ್ಲಾದರೂ ಕೆಲಸಕ್ಕೆ ಸೇರಿದ್ರೆ ನಮಗಂತ ಸಂಬಳ ಬರ್ತಾ ಇಲ್ಲ ಈ ಕಾರಣಕ್ಕೆ ನಿಮ್ಮಿಂದ ಡಾಕ್ಯುಮೆಂಟ್ ಇಟ್ಬಿಡ್ತೀನಿ ಸರ್ ಇದು ನಾನು ಹೇಳ್ತಿರೋ ಡಾಕ್ಯುಮೆಂಟ್ ಅಲ್ಲ ನನ್ನ ಡಾಕ್ಯುಮೆಂಟ್ ಅಲ್ಲ ಇದು ಇದು ಸದನದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಇದು 1.6 million Indians renounced citizenship since 2011, 1,83,000 this year. ಈ ವರ್ಷ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿರೋದು ಸರ್ ಇದು ಈ ವರ್ಷ ಮಾತ್ರ 1,83,000 ಜನ ಭಾರತದ ಪೌರತ್ವವನ್ನು ತೊರೆದಿದ್ದಾರೆ. ನಾನು ಚೆಕ್ ಮಾಡ್ತಾ ಕೂತೆ ಸರ್ ಇದಕ್ಕೆ ಯಾಕೆ ತೊರೆದಿರಬಹುದು ಇವರು ಅಂತ ಹೇಳಿ ಇದನ್ನು ನೋಡ್ತಾ ಬಂದರೆ 1.6 ಮಿಲಿಯನ್ ಜನ 6 ಮಿಲಿಯನ್ ಜನ ಬಹುಶಃ ಈ ವರ್ಷ ಹೈಯೆಸ್ಟ್ ಅಂತ ಕಾಣುತ್ತೆ ಕಂಡು ಕೇಳಿರದ ರೀತಿಯಲ್ಲಿ 1,83,000 ಜನ ದೇಶ ಬಿಟ್ಟಿದ್ದಾರಲ್ಲ ಸರ್ ಇದೊಂದು ವರ್ಷದಲ್ಲಿ ಯಾಕಿರಬಹುದು ಕೆಲಸ ಇಲ್ಲಿ ಕೊಡಲ್ಲ ಕೆಲಸ ಮಾಡಿದ್ರು ಆ ಸಂಬಳ ಸಿಗಲ್ಲ ಎಜುಕೇಷನ್ಗೆ ದುಡ್ಡು ಜಾಸ್ತಿ ತೆರಿಗೆ ನೀತಿಗಳು ಜಾಸ್ತಿ ಮುಂದುವರೆದು ಇನ್ನೂ ಪಾಯಿಂಟ್ ಹೇಳಿದೆ ನಂದಿದು ಇದು ಯಾಕೆ ಸರ್ ಇದಕ್ಕೊಂದು ಉತ್ತರ ಕೊಡ್ಬೋದಾ ಸರ್ ತಾವು ನೋಡಿ ರಮಾಕಾಂತ್ ಅವರೇ ತಾವು ಏನು ಈ ವಿಷಯನ ಉಲ್ಲೇಖ ಮಾಡ್ತಾ ಇದ್ರೆ ಯುವ ಜನರು ದೇಶವನ್ನು ತೊರಿತಿದ್ದಾರೆ ಅಥವಾ ಜನರು ಭಾರತೀಯ ಪೌರತ್ವವನ್ನು ಬಿಡಿಸ್ಕೊಂಡು ಹೋಗ್ತಾರೆ ಇದು ನೀವು ಸ್ಟ್ಯಾಟಿಸ್ಟಿಕ್ಸನ್ನು ಹೇಳಿದ್ರಿ ಐ ವಿಲ್ ವೆರಿಫೈ ಇಟ್ ಆ್ಯಂಡ್ ಕಮ್ ಬ್ಯಾಕ್ ಒನ್ಸ್ ಅಗೇನ್ ನಿಮ್ಮ ಜೊತೆ ನಾನು ಇದಕ್ಕೆ ಸಂಬಂಧಪಟ್ಟಾಗೆ ಕೂಡ ಅನೇಕ ವಿಷಯಗಳೇ ನಾನು ಮಾತಾಡ್ತೇನೆ ಬಟ್ ಒಂದು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದಲ್ಲಿ ನಡೆದಿರ್ತಕ್ಕಂಥ ಆಡಳಿತವನ್ನು ನಾವು ಗಮನಿಸಿದಾಗ ಭಾಳ ಸ್ಪಷ್ಟವಾಗಿದೆ ಇವತ್ತು ಅನ್ಹ್ಯಾಪಿನೆಸ್ ಅನ್ನುವಂಥದ್ದು ಎಲ್ಲಿ ಕೂಡ ಕಾಣ್ತಾ ಇಲ್ಲ ಎವ್ರಿಬಡಿ ಈಸ್ ಹ್ಯಾಪಿ ಅಂತಕ್ಕಂಥ ವಿಷಯ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಯುವಕರು ಇವತ್ತು ಯಾವ ಯುಕ್ರೇನ್ದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಡಾಕ್ಟರೇಟ್ ಅನ್ನು ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು ನಾವು ಹಿಂದಿನ ನೋಡಿದ್ದೇವೆ ರಷ್ಯಾ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಕೂಡ ಸುಮಾರು 20,000-22,000 ಜನರ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿದ್ದನ್ನು ಕೂಡ ನಾವು ನೋಡಿದ್ದೇವೆ ಅಂದ್ರೆ ವ್ಯಾಸಂಗ ಮಾಡ್ಲಿಕ್ಕೆ ಹೋಗಿರ್ತಾರೆ ಅಪರ್ಚುನಿಟಿ ಮ್ಯಾಗೆ ಕೂಡ ಬೇರೆ ಬೇರೆ ಸಂದರ್ಭ ಬಂದಾಗ ಅಪರ್ಚುನಿಟಿ ಹೋಗಿ ಬಂದು